ಸ್ನೇಹಿತರೆ ನಮಸ್ಕಾರ. ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಭಾಷಣ ಕಲೆಯ ಬಗ್ಗೆ 26/7/2020 ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಜಯಪ್ರಕಾಶ್ ನಾಗತೇಳಿ, ಟ್ರೈನರ್, ಮೆಂಟರ್, ಟಿವಿ ಆಂಕರ್ ಅಂಡ್ ಎನ್ ಆಥರ್ ಅಂಡ್ ಅಟ್ ಪ್ರೆಸೆಂಟ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇವತ್ತು ನಿಮ್ ಜೊತೆ ಇದ್ದೀನಿ. ಇಲ್ಲಿರುವ ಪಾರ್ಟಿಸಿಪೆಂಟ್ಸ್ ಗೆ ಬ್ರೀಫ್ ಆಗಿ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಒಬ್ಬೊಬ್ಬರಾಗಿ ಪರಿಚಯವನ್ನ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಚಂಗಲ್ ರಾಯ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಎಸ್ ಚಂಗಲ್ ರಾಯ್ ಅವರೇ. ಎಲ್ರಿಗೂ ನಮಸ್ಕಾರ. ನಾನು ಚಂಗಲ್ ರಾಯ. ನನ್ನ ವಯಸ್ಸು 66 ವರ್ಷ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಚೀಫ್ ಮ್ಯಾನೇಜರ್ ಆಗಿ 2014ರಲ್ಲಿ ರಿಟೈರ್ಡ್ ಆದೆ. ನಾನು ಕ್ವಾಲಿಫಿಕೇಶನ್ BSc CIB ಓದಿದ್ದೀನಿ. ನಾನು ಬ್ಯಾಂಕಿಂಗ್ ಸರ್ವಿಸ್ ನಲ್ಲಿ 38.5 ವರ್ಷ ಬಹಳ ಹುದ್ದೆಗಳಲ್ಲಿ ಕ್ಲರ್ಕ್ ಇಂದ ಸೇರ್ಕೊಂಡು ಆಫೀಸರ್ ಆಗಿ ಸೀನಿಯರ್ ಮ್ಯಾನೇಜರ್ ಆಗಿ ಚೀಫ್ ಮ್ಯಾನೇಜರ್ ಆಗಿ ಹೀಗೆ ಹುದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ನಿರ್ವಹಿಸಿಕೊಂಡು ಬಂದೆ. ಬಹಳಷ್ಟು ಪ್ಲೇಸಸ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಈ ಕಡೆ ಸದರ್ನ್ ಸ್ಟೇಟ್ಸ್ ಎಲ್ಲ ವರ್ಕ್ ಮಾಡಿ ಬಂದಿದ್ದೀನಿ. ನನ್ನ ಹಾಬೀಸ್ ಏನಪ್ಪ ಅಂತ ಹೇಳಿದ್ರೆ ಬುಕ್ಸ್, ರೀಡಿಂಗ್, ರೈಟಿಂಗ್, ವಾಚಿಂಗ್ ಟಿವಿ. ಆಮೇಲೆ ಈಗ ಈ ಕೋವಿಡ್ ಸಿಚುವೇಶನ್ ಅಲ್ಲಿ ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಜಯ ಸಾಹೇಬರ ಒಂದು ಗ್ರೂಪ್ ನಲ್ಲಿ ಸೇರ್ಕೊಂಡು ನಮಗೆ ಈ ಒಂದು ವಾರ ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಈ ಒಂದು ಸದುಪಯೋಗ ನಾವು ಮಾಡ್ಕೊಂಡಿದ್ದೀವಿ. ನಮಸ್ಕಾರ. ನನ್ನ ಹೆಸರು ಕೆ ಕಲಂದರ್. ನಾನು ನನ್ನ ವಿದ್ಯಾಭ್ಯಾಸ BSc BED LLB. ನಾನು ಮೂಲತಃ ದಾವಣಗೆರೆಯವನು. ನಾನು ಅಬಕಾರಿ ಅಧಿಕಾರಿಗೆ ಕೆಲಸ ಮಾಡಿ ನಿವೃತ್ತಿ ಆಗಿದ್ದೀನಿ. ನಿವೃತ್ತಿಯಾಗಿ 14 ವರ್ಷ ಆಯಿತು. ನಾನು ಸಾಹಿತ್ಯಾಸಕ್ತ. ನಾನು ಒಬ್ಬ ಒಳ್ಳೆ ಸ್ನೇಹಿತ. ನನಗೆ ಸಮಾಜದಲ್ಲಿ ಸೌಹಾರ್ದದಿಂದ ಬದುಕೋದು ಬಹಳ ಇಷ್ಟ ನನಗೆ. ನಮಸ್ಕಾರ. ಓಕೆ, ಎಸ್, ನೆಕ್ಸ್ಟ್. ನನ್ನ ಸ್ವಂತ ಊರು ಮರೇನಹಳ್ಳಿ, ದಾದಾಪೀರು. ನಾವು ಜೊತೆಗೆ ಬೆಳೆದಂತವರು. ನಾನು BA ಮತ್ತು ಆರ್ಟಿಕಲ್ಚರ್ ಡಿಪ್ಲೊಮಾ ವಿದ್ಯಾಭ್ಯಾಸ ಮಾಡಿದ್ದೆ. ಚಿಕ್ಕಪಟ್ಟ ಉದ್ಯೋಗ ನಂತರ ಹೈಸ್ಕೂಲ್ ಮಾಸ್ಟರ್ ಆಗಿ ಈಗ ನಿವೃತ್ತಿಯಾಗಿ 4-5 ತಿಂಗಳಾಗಿದೆ. ನಿಮ್ಮ ಈ ಒಂದು ಮೀಟಿಂಗ್ ವರ್ಕ್ಶಾಪ್ ಭಾಗವಹಿಸ್ಲಿಕ್ಕೆ ದಾದಾಪೀರು ಬಹಳ ಪ್ರೇರಣೆ ನನ್ನ ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಆಹ್ವಾನಿಸ್ತಾರೆ. ಅವರಿಗೂ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತೆ ಆಭಾರಿಗಳು. ನಾನು ಹಾಸ್ಪಿಟಾಲಿಟಿ ಕನ್ಸಲ್ಟೆಂಟ್ ಅಂತ ಹೇಳಿದ್ರೆ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳಿಗೆಲ್ಲ ಅದನ್ನ ಹೇಗೆ ನಡೆಸಬೇಕು, ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಕೋವಿಡ್ ಸ್ಟಾರ್ಟ್ ಆದಾಗಿಂದ ಈ 13 ವರ್ಕ್ಶಾಪ್ಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಇದರಿಂದ ನಮ್ಗೆ ಬಹಳ ಬೆನಿಫಿಟ್ ಆಗಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸೊ ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಮನ್ಸೂರ್ ಅಂತ ಹೇಳ್ಬಿಟ್ಟು. ಸೊ ನಾನು 17 ವರ್ಷ IT ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈಗ ಸೊ ಒನ್ ಆಫ್ ದಿ ಮೇಜರ್ ಬ್ಯಾಂಕ್ ಇನ್ ದ ವರ್ಲ್ಡ್ ಆಕ್ಚುಲಿ, ಅದರಲ್ಲಿ ಸೀನಿಯರ್ ಟೆಕ್ನಿಕಲ್ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಮ್ಯೂಸಿಕ್ ಅಂದ್ರೆ ಸೊ ತುಂಬಾನೇ ಇಷ್ಟ. ಸೊ ನನ್ನ ಫ್ರೀ ಟೈಮ್ ಅಲ್ಲಿ ಆಗಾಗ ಸೊ ಮ್ಯೂಸಿಕ್ ಕೇಳ್ತಾ ಇರ್ತೇನೆ. ಆಮೇಲೆ ಅದ್ರ ಜೊತೆಗೆ ಸೊ ಜನಗಳಿಗೆ ಸೊ ಇತ್ತೀಚೆಗೆ ಕೋವಿಡ್ ಸಿಚುವೇಶನ್ ಅಲ್ಲಿ ಆಕ್ಚುಲಿ ಸೊ ನಾನು ಒಂದು NGO ಜೊತೆಗೆ ಸೇರ್ಕೊಂಡು ಸೊ ಎಲ್ಲರ ಜೊತೆಗೆ ಇದು ಫುಡ್ ಕಿಟ್ ಅದೆಲ್ಲ ಹಂಚೋದು, ಆಮೇಲೆ ಫಂಡ್ಸ್ ಕಲೆಕ್ಟ್ ಮಾಡೋದು ಅದೆಲ್ಲ ಹೋಗ್ಬಿಟ್ಟು ಸೊ ಎಲ್ಲ ಇವಾಗ ನನ್ನ ಮನೆಯಲ್ಲಿ ಓದ್ತಾ ಇದ್ದೀನಿ. ಮುಂದೆ ಹೈಯರ್ ಸ್ಟಡೀಸ್ ಏನ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ. ಇವಾಗ ನಾನು ಹೊರಗಡೆ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ಅಂಡ್ ಇದು ನನ್ನ ಫಸ್ಟ್ ವರ್ಕ್ಶಾಪ್ ಜಯಪ್ರಕಾಶ್ ಅವ್ರ ಜೊತೆ. ಐ ಥಿಂಕ್ ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್ ಎಲ್ಲಾ ಫರ್ಮ್ ಅಲ್ಲೂ. ಸೊ ಅದಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೆಷನ್. ಥ್ಯಾಂಕ್ ಯು. ಸೌಖ್ಯ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹಾಬೀಸ್ ಬುಕ್ಸ್ ಓದೋದು, ಹಾಡ್ ಹಾಡೋದು ಮತ್ತೆ ಡಾನ್ಸ್ ಮಾಡೋದು. ಅಂಡ್ ಯೆಸ್, ದಿಸ್ ಇಸ್ ಮೈ ಫಸ್ಟ್ ವರ್ಕ್ಶಾಪ್ ಸರ್ ನಿಮ್ ಜೊತೆ. ಸೊ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು. ದೇಶದ ಬಹಳ ಒಂದು ಬಡ ಕುಗ್ರಾಮದಲ್ಲಿ ಯಾವುದೇ ಮೂಲಭೂತ ಸವಲತ್ತುಗಳು ಇರತಕ್ಕಂತ ಕುಗ್ರಾಮದಿಂದ ಬಂದಿದ್ದ ನಾನು ಮತ್ತು ಕಾಸಿಮ್ ಅಲಿ. ಅಲ್ಲಿಂದ ನಾನು ಗುರುತಿಸ್ಕೊಂಡಿದ್ದು ಹೇಗೆ ಅಂತ ಹೇಳಿದ್ರೆ, ಅಂದವಾದ ಬರವಣಿಗೆ ಮತ್ತು ಸ್ಫುಟವಾಗಿ ಮಾತಾಡುವಂತ ಕಲೆ ಇರೋದ್ರಿಂದ ನಾನು ಗುರುತಿಸ್ಕೊಂಡೆ ಸರ್. ಅಲ್ಲಿಂದ ಬರವಣಿಗೆ ಕಲೆ ಮಾತಾಡೋದ್ರಿಂದಾನೇ ನಾನು ಬಹಳ ಮೇಲೆ ಹಂತಕ್ಕೆ ಬೆಳೆದು ನಾನು ಮುಖ್ಯಮಂತ್ರಿಗಳ ಜೊತೆಗೆ ಕೆಲಸ ಮಾಡಿದೆ. ಆಮೇಲೆ ಗವರ್ನರ್ ಆಫೀಸಲ್ಲಿ ಕೆಲಸ ಮಾಡಿದೆ. ಸಾಕಷ್ಟು ಸಚಿವರ ಜೊತೆ ಕೆಲಸ ಮಾಡಿ 39 ವರ್ಷ 6 ತಿಂಗಳು ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ ಸರ್. ನಾನು ಚಿಕ್ಕ ವಯಸ್ಸಿನಲ್ಲಿ ಬಡತನ ಕಂಡಿರೋದ್ರಿಂದ ನಾನು ಜನಸೇವೆಯಲ್ಲಿ ತೊಡಗಿಸ್ಕೊಂಡೆ ಸರ್ಕಾರಿ ಸೇವೆಯ ಜೊತೆಗೆ. ಈಗಲೂ ಸಹ ನಾನು ಕೂಲಿ ಕಾರ್ಮಿಕರು ಒಟ್ಟಿಗೆ
ಅಡುಗೆ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋ ಅಂತ ನಂದು ಸ್ವಭಾವ ಸರ್. ನನಗೆ ದೇಶದಲ್ಲಿ ಸೌಹಾರ್ದತೆ, ಭಾತೃತ್ವ, ಐಕ್ಯತೆ ಮತ್ತು ಒನ್ನೆಸ್, ಸಾಲಿಡರಿ ಅಂಡ್ ಸಾವರಂಟಿ ಆ ಕಾನ್ಸೆಪ್ಟ್ ಅಲ್ಲಿ ನಾನು ಬದುಕ್ತಾ ಇದ್ದೀನಿ ಸರ್. ನಿಮ್ ನಾನು ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತೀನಿ. ನಾನು ಸ್ಕೂಲ್ ಬಂದು ಅರುಣೋದಯ ಸುಶೀಲ. ನಾನು ತುಂಬಾ ಹಳ್ಳಿಯಿಂದ ಬಂದಿರೋಳು, ಶಿವಮೊಗ್ಗ ಜಿಲ್ಲೆ ಸೊರಬದ ಹೊಸಬಾಳೆಯಿಂದ ಬಂದಿದ್ದೀನಿ. ಸೊ ಈಗ ಸ್ಟೇ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೀನಿ. ಸೊ ನನ್ನ ಎಜುಕೇಶನ್ ಬಂದು ಸೆಕೆಂಡ್ ಪಿ ಯು ಸಿ ಜೆ ಎನ್ ಎಂ ಮಾಡಿದ್ದೀನಿ, ಜನರಲ್ ನರ್ಸಿಂಗ್ ಮಿಡ್ವೈಫರಿ. ಅದ್ರ ಜೊತೆಗೆ ನಾನು ಎಂ ಎಲ್ ಎಂ ಟ್ರೈನರ್ ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತೀನಿ 15 ವರ್ಷದಿಂದ. ನಾನು ನ್ಯಾಷನಲ್ ಪ್ರಮೋಟರ್ ಆಗಿದ್ದೀನಿ, ಹಾಗೆ ವೆಲ್ನೆಸ್ ಟ್ರೈನರ್ ಆಗಿದ್ದೀನಿ, ಹಾಗೆ ನಾನು ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿದ್ದೀನಿ, ಹಾಗೆ ಮೋಟಿವೇಶನ್ ಸ್ಪೀಕರ್ ಆಗಿದ್ದೀನಿ. ಸೊ ನನ್ನನ್ನ ನಾನು ಹಳ್ಳಿಯಿಂದ ಬಂದ್ರೂ ಕೂಡ ಬ್ಯಾಂಗ್ಳೂರಲ್ಲಿ ಮಿನಿಮಮ್ 60 ದಿವಸಕ್ಕೆ ಒಂದು 15,000 ಟೀಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ 60 ದಿವಸಕ್ಕೆ ನಾನು 10 ಲಕ್ಷ ಇನ್ಕಮ್ ನ ಈ ಒಂದು ಮೋಟಿವೇಶನ್ ಸ್ಪೀಕ್ ಮಾಡಿ ಅರ್ನ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಹೆಸರು ರಿಯಾಜ್ ಅಂತ ಹೇಳ್ಬಿಟ್ಟು ನಾನು ಮೂಲತಃ ಬಳ್ಳಾರಿಯಿಂದ ಬಂದಿರೋದು. ನಾನು ಸರ್ಕಾರಿ ಸೇವೆಯಲ್ಲಿ 34 ವರ್ಷ ಇಲ್ಲ ಅಂತ. ನಾನು ಜಯಪ್ರಕಾಶ್ ಅವರಿಗೆ ಒಂದು 2 ವರ್ಷದಿಂದೆ ಮೀಟ್ ಮಾಡಿದ್ದೆ. ತುಂಬಾ ಧನ್ಯವಾದ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಿಮ್ಮ ಹತ್ರ ಕಲಿಯುವಂತದ್ ಬಹಳ ಇದೆ. ಸೊ ನನ್ಗೆ ತುಂಬಾ ಅದೃಷ್ಟ ಮಾಡಿದೆ ನಿಮ್ಮ ಅಟೆಂಡ್ ಮಾಡೋದಕ್ಕೆ ನಿಮ್ಮ ಕ್ಲಾಸ್ನ. ಸೊ ನನ್ನ ಕಂಪ್ನಿ ಬಂದು ಆವಿಷ್ಕಾರ ಅಂತ ಇಟ್ಕೊಂಡಿದ್ವಿ. ನಾನೊಂದು ಟ್ರಾನ್ಸ್ಫಾರ್ಮೇಶನ್ ಕಂಪ್ನಿನೇ ನಾನು ನಡೆಸ್ತಾ ಇರೋದು. ನಾನು ಒಬ್ಬರಿಗೆ ರಿಸರ್ಚ್ ಮಾಡುವಂತ ಬ್ರೈನ್ ರಿಸರ್ಚ್ ಮಾಡುವಂತ ಒಂದು ಟೆಕ್ನಾಲಜಿ ತಂದು ಅದರಲ್ಲಿ ಸೈಕಾಲಜಿ ಅಂತ ಒಂದು ಒಂದು ಶಾಸ್ತ್ರನ ತಗೊಂಬಂದು ಅದು ನನ್ನ ಬ್ರೈನ್ ರಿಸರ್ಚ್ ಮಾಡ್ತಾ ಇದ್ವಿ. ಅದ್ರ ಮುಖಾಂತರ ಒಬ್ಬರು ವ್ಯಕ್ತಿತ್ವ ವಿಕಾಸ ವ್ಯಕ್ತಿತ್ವ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಮಾಡಕ್ ಸಾಧ್ಯ. ಸೊ ಅದನ್ನ ನಾನು ರಿಸರ್ಚ್ ಅಲ್ಲಿ ಇದ್ದೀನಿ. ಸೊ ಮುಂದಕ್ಕೆ ನಾನು ಹೇಳ್ತೀನಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಆಲ್. ನನ್ನ ಹೆಸರು ಲಿಖಿತಾ. ಸುಮಾವೀಣಾ ಅನ್ನೋದು ಅಮ್ಮನ ಹೆಸರು. ಆಕ್ಚುಲಿ ಅಮ್ಮ ರಿಜಿಸ್ಟರ್ ಮಾಡಿದ್ರು. ನಿನ್ನೆ ಏನು ಸಹ ಜಯಪ್ರಕಾಶ್ ಸರ್ ಅಮ್ಮನ ಜೊತೆ ನಾನು ಸಹ ಅಟೆಂಡ್ ಪ್ರಾಬ್ಲಮ್ ಇರೋ ಕಾರಣ ಅವ್ರು ಅಟೆಂಡ್ ಮಾಡಕ್ ಆಗ್ಲಿಲ್ಲ. ನಾನು ಅವ್ರ ಮಗಳು, ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ವರ್ಕ್ಶಾಪ್ ತುಂಬಾ ಚೆನ್ನಾಗಿತ್ತು ಸರ್ದು. ಐ ವಾಸ್ ಸೋ ಅಟ್ರಾಕ್ಟೆಡ್. ಮತ್ತೆ ಇವತ್ತು ಅಮ್ಮನ ಬದಲಾಗಿ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅಮ್ಮ ಶೀಸ್ ಅ ರೈಟರ್. ಶಿ ರೈಟ್ಸ್ ಅನ್ ಆರ್ಟಿಕಲ್ ಇನ್ ಅ ನ್ಯೂಸ್ ಪೇಪರ್ ಅಂಡ್ ಆಲ್ಸೋ ಶಿ ರೋಟ್ ಅ ಬುಕ್. ನಾನು ಬಿ ಎಸ್ ಸಿ ಓದ್ತಾ ಇದ್ದೀನಿ, ಫೈನಲ್ ಇಯರ್ ಬಿ ಎಸ್ ಸಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಲ್ಲಿ ಇಲ್ಲೇ ಹಾಸನಲ್ಲಿ. ಸೊ ಥ್ಯಾಂಕ್ ಯು. ಓಕೆ ಗುಡ್. ನೆಕ್ಸ್ಟ್. ಹಲೋ ಹಲೋ. ಪರ್ಟಿಕ್ಯುಲರ್ಲಿ ಐ ಥ್ಯಾಂಕ್ಸ್ ಟು ಶ್ರೀ ಜಯಪ್ರಕಾಶ್ ನಾಗತಿಹಳ್ಳಿ ಸರ್. ಸರ್, ಐ ಆಮ್ ಜಿ ಜಿ ಗಾಂಧಿ ವರ್ಕಿಂಗ್ ಇನ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂಡ್ ಐ ಆಮ್ ದ ಲೀಡರ್ ಆಫ್ ಜನರಲ್ ಸೆಕ್ರೆಟರಿ ಆಫ್ ದಿ ಅವರ್ ಅಸೋಸಿಯೇಷನ್ ಅಂಡ್ ಆಲ್ಸೋ ಐ ಆಮ್ ಜನರಲ್ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್. ದಿಸ್ ಈಸ್ ಮೈ ಪ್ರೊಫೈಲ್ ಅಂಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಹಾರ್ಟ್ ಆಫ್ ಪಬ್ಲಿಕ್ ಸ್ಪೀಚ್ because it is my the part of the my job. Public speech is a very important to impression upon the entire mass public and our comrades. As usual, I communicate to the our views and ideology to the masses. Thank you. Thank you very much. Idaranta nanu oba orator, actor, writer, reader, listener and a traffic warden. ಸಿದ್ಧಾರ್ಥ್ ಶೆಟ್ಟಿ ಅಂತ. ನಾನು ಸ್ವಂತ ಕಂಪ್ನಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಟೆಕ್ ಸೊಲ್ಯೂಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಅಂಡ್ ನಾನು ಡಿಪ್ಲೊಮಾ ಮಾಡಿದ್ದೀನಿ. ಅಂಡ್ ಮೈ ಹಾಬೀಸ್ ಆರ್ ವಾಚಿಂಗ್ ಮೂವೀಸ್ ಅಂಡ್ ಡಾನ್ಸಿಂಗ್ ಅಂಡ್ ಲಿಸನಿಂಗ್ ಮ್ಯೂಸಿಕ್ ಅಂಡ್ ಕುಕ್ಕಿಂಗ್ ಆಲ್ಸೋ. ಅಂಡ್ ಮತ್ತೆ ರೆಗ್ಯುಲರ್ ವರ್ಕ್ಶಾಪ್ನ ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಹೃದಯಪೂರ್ವಕ ಅನಂತಕೋಟಿ ನಮನಗಳು ಸರ್. ಸರ್, ನನ್ನ ಹೆಸರು ಶಿವ ಸೋಲೋನಿ ಅಂತ ಸರ್. ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕು ಸೈದಾಪುರ ಗ್ರಾಮದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಸರ್. ನಾನು ಬಿ ಎಸ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಸರ್. ಮತ್ತು ನನ್ನ ವೈಯಕ್ತಿಕವಾಗಿ ಕೆಂಗಲ್ರಾಯ ಅವ್ರ ಕೆಂಗಲ್ರಾಯ ಆದಂತಹ ಹಿರಿಯರಿಗೆ ನನ್ನ ಅನಂತ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಮೈಸೂರಿನ ಸರ್.
ಆಮೇಲೆ ನಾನು ಮಾಜಿ ಸೈನಿಕ, 20 ವರ್ಷ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿದ್ದೇನೆ. ಆಮೇಲೆ ನನ್ನ ಹಾಬಿ ಅಂದ್ರೆ ಭಾಷೆ ಕಲಿಯೋದ್ರೆ, ಅದರಿಂದ ನನಗೆ 8 ಭಾಷೆ ನಾನು ಕಲಿಯೋದ್ರಿಂದ ನಾನು ದೇಶ ಸುತ್ತಬಿಟ್ಟು 8 ಭಾಷೆ ಕಲ್ತಿದ್ದೇನೆ. 20 ವರ್ಷ ರಿಟೈರ್ಡ್ ಆದ್ಮೇಲೆ ಇವಾಗ ನಾನು HNL ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟು 38 ವರ್ಷ ಸರ್ವಿಸ್ ಆಯ್ತು ನನಗೆ ಅಲ್ಲಿ. 20 ವರ್ಷ ಇಲ್ಲಿ 18 ವರ್ಷ, ಇನ್ನು 2 ವರ್ಷ ಸರ್ವಿಸ್ ಇದೆ. ನಾನು ಕಂಟಿನ್ಯೂಸ್ ಆಗಿ ನಾನು JPSR ಫಂಕ್ಷನ್ 13-14 ವರ್ಷದಿಂದ ನಾನು ನಿರಂತರವಾಗಿ ಸಾಗ್ತಾ ಇದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳು, ಜೀವನೋತ್ಸವ, ಸುಮಾರು ಕಾರ್ಯಕ್ರಮ ನೋಡಿದ್ದೀನಿ. ಬಹಳ ಎಂಜಾಯ್ಮೆಂಟ್ ಇದೆ, ತುಂಬಾ ಚೆನ್ನಾಗಿ ಆನಂದಿಸಿದ್ದೀನಿ. ಜೀವನ ಉತ್ಸಾಹವನ್ನು ಹೇಗೆ ಸರ್ ಪ್ರತಿಯೊಂದು ಹೆಜ್ಜೆಜ್ಜೆಗೂ ನಮ್ಮನ್ನು ಕಲಿಸ್ಬಿಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ನಮ್ಗೆ ಪ್ರತಿಯೊಂದು ಯಾವ ಆಗುಹೋಗುಗಳ ಬಗ್ಗೆ, ಜೀವನ ಉತ್ಸಾಹ, ಜೀವನ ಪ್ರತಿಯೊಂದು ಹೆಜ್ಜೆಜ್ಜೆಗೂ ಹೇಗೆ ನಗೋದು, ಸ್ಮೈಲಿಂಗ್ ಹೇಗೆ, ಪ್ರತಿಯೊಂದು ನಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಇವತ್ತು ಕೂಡ ನಮ್ಗೆ ಎಲ್ಲರೂ ಪ್ರತಿಯೊಬ್ಬರು ನಾವೆಲ್ಲ ಎಂಜಾಯ್ ಮಾಡೋಣ ಇವತ್ತು ಸರ್ ಜೊತೆ ಕೂಡಿ ಒಟ್ಟಿಗೆ ನಮ್ಮ ಜೊತೆ. ಪುನಃ ಇನ್ನು ಮಾಹಿತಿಯನ್ನು ನಾವು ತಿಳ್ಕೊಂಡಷ್ಟು ಆದಷ್ಟು ಹೆಚ್ಚು ಹೆಚ್ಚು ನಮ್ಗೆ ಸಾರ್ ನಮ್ಗೆ ತಿಳಿಸ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿ ಆಗ್ತಿದೆ ಸರ್, ನಮಗೆ ಮತ್ತೊಮ್ಮೆ ನಮನ. ಆಮೇಲೆ ನನ್ನ ಹತ್ರ ಒಂದು ಇನ್ನೊಂದು ಟ್ಯಾಲೆಂಟ್ ಇದೆ, ಅಂತರ್ಜಲ ಶೋಧನೆ ಮಾಡೋದು. ಅಂದ್ರೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ನಾನು ಗ್ರೌಂಡ್ ವಾಟರ್ನ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಹಿಂದೆ ನನಗೆ ಅವಾರ್ಡ್ಸ್ ಎಲ್ಲ ಬಂದಿದೆ, ಆ ಸರ್ವಿಸ್ ಸಹ ನಾನು ಕಂಟಿನ್ಯೂ ಮಾಡ್ತೇನೆ. ಗಣಪಗೆ ಮೂಷಿಕ ವಾಹನಗೆ ಬೆಳಗುವೆ ನಾರತಿಯ, ಗಣಪಗೆ ಮೂಷಿಕ ವಾಹನಗೆ ಗಂಗಾಧರ ಸುತಗೆ ಗೌರಿ ಕುವರಗೆ, ಗಂಗಾಧರ ಸುತಗೆ ಗೌರಿ ಕುವರಗೆ ಬೆಳಗುವೆ ನಾರತಿಯ, ಆ ಬೆಳಗುವೆ ನಾರತಿಯ ಗಂಗಾಧರ ಸುತಗೆ. ಪ್ರೇಮದಿ ಪೂಜಿಸೆ ಭಾಗ್ಯವನೀವ, ಪ್ರೇಮದಿ ಪೂಜಿಸೆ ಭಾಗ್ಯವನೀವ, ಭಕ್ತಿಯ ಪೂಜೆಗೆ ಬೇಗದಿ ಒಲಿವ, ಭಕ್ತಿಯ ಪೂಜೆಗೆ ಬೇಗದಿ ಒಲಿವ ಗಂಗಾಧರ ಸುತಗೆ ಬೆಳಗುವೆ ಮುತ್ತಿನ ದಾರತಿಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಶೀಲಾ. ನೀವಲ್ದಲೆ ಈಗ ಮುರಳೀಧರ್ ಒಬ್ಬರೇ ಕೈ ಎತ್ತಿದ್ದು, ಅವ್ರಿಗೊಂದು ಪುಟ್ಟ ಅವಕಾಶ. ಚಪ್ಪಾಳೆ ಹೊಡೆದ್ರು ಆತರ, ಯಾರಿಗೆ ಇಷ್ಟ ಆಯ್ತು ಆತರ ರಿಯಾಕ್ಷನ್ ಅಲ್ಲೇ ಚಪ್ಪಾಳೆ ಹೊಡೆಯಬಹುದು ನೋಡಿ, ಚಪ್ಪಾಳೆ ಸಿಂಬಲ್ ಇಲ್ಲಿ ಕಾಣುತ್ತಲ್ಲ ಆತರ. ಓಕೆ ಗುಡ್, ರಿಯಾಜ್ ಚಪ್ಪಾಳೆ ಹೊಡೆದಿದ್ದಾರೆ. ಎಸ್ ಸಿ ವಿ ಮುರಳೀಧರ, ಬ್ಯಾಂಕ್ ಎಂಪ್ಲಾಯಿ, ಟ್ರಾಫಿಕ್ ವಾರ್ಡನ್. ಓಕೆ ಎಸ್, ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಉತ್ಕು ಬೊಗ್ಗಿಸ್ತೀನಿ ಎಂಡ ತುಂಬಕೊಂಡ್ ಮೈನ, ಭೂಮಿ ಉತ್ಕು ಬೊಗ್ಗಿಸ್ತೀನಿ ಎಂಡ ತುಂಬಕೊಂಡ್ ಮೈನ, ಗಜಾನನ ಪಾರ್ವತಿ ನಂದ ಗಜಾನನ, ಪಾಹಿ ಪಾಹಿ ಗಜಾನನ ಪಾರ್ವತಿ ನಂದ. ಕರ್ಕೊಂಡ್ ಬಂದಿದ್ದೀರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮುರಳೀಧರ್, ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಓಕೆ ಗುಡ್, ನೀವೆಲ್ಲರನ್ನು ಇಷ್ಟು ಜನ ನೋಡೋಕ್ಕೆ ಸಂತೋಷ ಆಗ್ತಾ ಇದೆ. ಈಗ ನನ್ಗೆ ನೀವು ಇನ್ನೊಂದು ಸ್ವಲ್ಪ ನಿಮ್ಮ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಎರಡು ಇನ್ಸ್ಟ್ರಕ್ಷನ್ ನನ್ನ ಗಮನಿಸಿದೆ. ಒಂದು, ನಾವೊಂದು 5 ನಿಮಿಷ ಉಳಿಸ್ಬೋದಾಗಿತ್ತು, ಎಲ್ಲರೂ ಮೈಕ್ ಆನ್ ಮಾಡೋದು, ಮೈಕ್ ಆಫ್ ಮಾಡೋದು, ಆ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಲಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇನ್ ಮುಂದಿನ ಆಕ್ಟಿವಿಟಿಲಿ 3 ಅಥವಾ 4 ಜನಕ್ಕೆ ಅವಕಾಶ ಕೊಡ್ತೀನಿ, ಯಾರಾದ್ಮೇಲೆ ಯಾರು ಅಂತ ಹೇಳ್ತೀನಿ, ರೊಟೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ನಮ್ಮ ಓಲ್ಡ್ ಪಾರ್ಟಿಸಿಪೆಂಟ್ಸ್ಗಿಂತ ಹೊಸ ಪಾರ್ಟಿಸಿಪೆಂಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀನಿ, ಆಮೇಲೆ ಅವ್ರುಗಳು ಮಾತಾಡ್ತಾ ಹೋಗ್ತಾ. ವಿಡಿಯೋಲಿ ಇರಲಿಲ್ಲ ಅಂದ್ರೆ ನಾನು ಕರೆಯೋದೇ ಇಲ್ಲ. ಪ್ರೇಮ, ಸುಶಿ, ಆ ಒಬ್ರು ಕರೆಂಟ್ ಹೋಗಿದೆ ಅವರು, ಓಕೆ. ಇನ್ನೊಬ್ರು ಪ್ರೇಮ ಅಂತ ಹೊಸಬ್ರು ಬಂದಿದ್ದಿರಲ್ಲ, ಪ್ರೇಮ ಪರಿಚಯವನ್ನ ಮಾಡ್ಕೊಂಡ್ವಿ. ನಮ್ಮನ್ನು ನಾವು ಪರಿಚಯಿಸಿಕೊಳ್ಳೋದಕ್ಕೆ ಈ ಮಾತು ಒಂದು ಉತ್ತಮವಾದ ಮಾಧ್ಯಮ. ಈ ಮಾಧ್ಯಮವನ್ನ ನಾವು ಸರಿಯಾಗಿ ಬಳಸಿಕೊಳ್ಳದಿದ್ದರೆ ನಷ್ಟ ಆಗೋದು ಯಾರಿಗೆ? ನಮ್ಗೇನೆ. ಸೊ ನೀವು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಪರಿಚಯಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಎಲ್ಲ ಅವಕಾಶಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಮಾಡಬೇಕು. ಆ ಒಂದು ಪರಿಚಯವನ್ನ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಬಗ್ಗೆ ಇತರರಿಗೆ ನಾಲೆಡ್ಜ್ ಗೊತ್ತಾಗ್ತದೆ,
ಆ ಜೊತೆಗೆ ಅಷ್ಟೇ ಅಲ್ಲ, ನೀವು ಯಾವುದೋ ಒಂದು ವ್ಯವಹಾರಕ್ಕೆ ಹೋಗಿರ್ತೀರಿ, ಆ ವ್ಯವಹಾರದಲ್ಲಿ ಆ ಬಿಸ್ನೆಸ್ ನ ಕ್ಲೋಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ಓ ಇಂಥ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ, ನಿಮಗೆ ಗೌರವ ಸಿಗ್ತದೆ. ಸೊ ನಮ್ಮನ್ನ ನಾವು ಪ್ರಕಟಪಡಿಸ್ಕೊಳ್ಳೋದಕ್ಕೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಾಗೆಲ್ಲ ನಾವು ಸೂಕ್ತವಾಗಿ ಮಾತನಾಡಬೇಕು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಈಗ ಸುಶೀಲ ಅವರು ಎಂ ಎಲ್ ಎಂ ಅಲ್ಲಿ ಇದ್ದಾಗ ಏನಾಗುತ್ತೆ, ಹೆಚ್ಚು ಮಾತಾಡಿ 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 ಅಂದ್ರೆ ಒಂದ್ ಗಂಟೆ ಕೊಟ್ಟರು ಮಾತಾಡ್ಬಿಡ್ತಾರೆ ಅವ್ರ ಬೇಕಾದ್ರೆ ಸುಶೀಲ ಅಲ್ವಾ. ಓಕೆ, ಇನ್ನಿ ಮಾತಿನ ಆಸಕ್ತಿ ಇದ್ದವರೆಲ್ಲ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಎಷ್ಟು ಮಾತನಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಏನು ಮಾತನಾಡ್ತಾ ಇದ್ದೇವೆ ಎನ್ನುವುದು ಮುಖ್ಯ. ಓಕೆ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕಾದ್ರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಾನು ಈ ಮೊದಲನೇ ರೌಂಡ್ ಅಲ್ಲಿ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇದ್ದೇನೆ. ಎಷ್ಟು ದ ವಾಲ್ಯೂಮ್ ನಾವ್ ಎಷ್ಟು ಮಾತಾಡ್ತೀವಿ ಇನ್ನೊಂಥದ್ದು ಮುಖ್ಯ ಅಲ್ಲ. ಓಕೆ, ಕ್ವಾಲಿಟಿ ಕ್ವಾಲಿಟಿ ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾರಿಗೆ ಎಷ್ಟು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ಸ್ನೇಹಿತರೆ. ಈ ಒಂದು ಸುತ್ತಿಗೆ ಧನ್ಯವಾದ.